ಮೊದಲನೆಯದಾಗಿ ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಷಯವೇನೆಂದರೆ ಯುವಕರ ಮೇಲೆ, ಯುವಜನತೆಯ ಮೇಲೆ ಸಾಮಾಜಿಕ ಜಾಲತಾಣಗಳ ಪರಿಣಾಮ. ಯುವಜನತೆಯ ಮೇಲೆ ಯಾಕೆ? ನಮ್ಮ ರಾಷ್ಟ್ರದ ಅತಿ ಹೆಚ್ಚು ಜನ ಇರೋದಂದ್ರೆ ಯುವಜನತೆ. ಯುವಜನತೆ ಇವತ್ತು ಅತಿ ಹೆಚ್ಚು ಸೆಳೆತಕ್ಕೊಳಗಾಗಿರೋದು ಸಾಮಾಜಿಕ ಜಾಲತಾಣಗಳ ಮೇಲೆ. ಇವತ್ತು ಇಲ್ಲಿ ಎಲ್ಲರ ಹತ್ರ ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಎಲ್ಲರೂ ಸ್ಮಾರ್ಟ್ ಫೋನ್ ಇಟ್ಕೊಂಡಿಲ್ಲ. ಆದರೆ ಎಷ್ಟು ಜನರ ಮೊಬೈಲ್ಗಳಲ್ಲಿ ಒಂದು ಗೌರ್ಮೆಂಟ್ ಆ್ಯಪ್ ಇದೆ? ಎಷ್ಟು ಜನರ ಕೈಯಲ್ಲಿ ಒಂದು ಗೌರ್ಮೆಂಟಿನ ಸಂಪನ್ಮೂಲಗಳನ್ನು ತಿಳಿಸುವ ಅಪ್ಲಿಕೇಶನ್ಗಳಿವೆ? ನಾನು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ದೆ, ಏನಂದರೆ ನಿಮ್ಮ ಹಳ್ಳಿಲಿ ಏನಾದರೂ ರೋಡ್ ಸರಿ ಇಲ್ಲ ಅಥವಾ ಆಸ್ಪತ್ರೆ ಸರಿ ಇಲ್ಲ, ಅದು ಫೋಟೋ ತೆಗೆದು ಆ ಆ್ಯಪಲ್ಲಿ ಹಾಕಿ ಅಂತ. ನನಗನ್ನಿಸ್ತು, ಓ ಈ ರೀತಿಯೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆಯಾ ಅಂತ. ಆದರೆ ನಾನು ಎಷ್ಟು ಜನ ಪರಿಚಯ ಮಾಡ್ಕೊಂಡಿಲ್ಲ, ಅವ್ರು ಯಾರದ್ರಲ್ಲೂ ಇಂತಹ ಸಾಮಾಜಿಕ ಬೆಳವಣಿಗೆಗಳ ಅಪ್ಲಿಕೇಶನ್ ಇರಲಿಲ್ಲ. ಏನಿದ್ರು ಬರೀ 6 ನಿಮಿಷದ ಎಂಜಾಯ್ಮೆಂಟಿಗೋಸ್ಕರ ಉಪಯೋಗಿಸೋ ಅಪ್ಲಿಕೇಶನ್ಗಳು ಮಾತಾಡ್ತಾರೆ. ಸೊ ನಾನು ಇದ್ರ ಈ ಮೂಲಕ ಏನು ಹೇಳ್ತಿದ್ದೀನಿ ಅಂದರೆ, ಒಂದು ವಿಷಯನ ನಾವು ತಗೊಂಡ್ರೆ ಅದರಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ನಾವು ಏನನ್ನು ತಗೊಳ್ತೀವೋ ಅನ್ನೋದು ಮುಖ್ಯ ಆಗುತ್ತೆ. ಸೊ ಫಸ್ಟ್ ಒಳ್ಳೆಯದಕ್ಕೆ ಬರೋಣ. ಒಳ್ಳೆಯದಕ್ಕೆ ಏನಂದರೆ, ನಿಮ್ಮ ವೇಲಿ ನಾನು ಹೇಳೋದಾದ್ರೆ ಇವತ್ತಿನ ರ್ಯಾಪಿಡ್ ರಶ್ಮಿ, ಚಂದನ್ ಶೆಟ್ಟಿ, ಕಿರಿಕ್ ಕೀರ್ತಿ ಇವರೆಲ್ಲ ಯೂಟ್ಯೂಬ್ ಮೂಲಕ ಇವತ್ತಿನ ಸ್ಟಾರ್ಸ್ಗಳಾಗಿದ್ದಾರೆ. ಏನಂದರೆ ಹಿಂದೆ ಎಷ್ಟೋ ಕವಿಗಳು ಎಷ್ಟೋ ಕವನಗಳನ್ನ ಬರ್ತಿರ್ತಾರೆ, ಎಲ್ಲರಿಗೂ ಗೊತ್ತಾಗಿದೆ ಅಂತಲ್ಲ, ಎಷ್ಟು ಅಳಸು ಹೋಗಿದ್ದಾರೆ. ಆದರೆ ಇವತ್ತು ನೀವು ಬರೆಯೋ ಒಂದು ಕವನ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಇಲ್ಲಿ ನಾವು ಇದೀವಿ ಅಂದರೆ ಜಗತ್ತಿನ ಎಲ್ಲೋ ಇರುವಂಥ ಒಂದು ಮೂಲೆಯಲ್ಲಿ ಅದು ತಲುಪುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ನಾವು ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಬೋದು. ಆದರೆ ಹಿಂದೆ ಆ ರೀತಿ ಇರಲಿಲ್ಲ. ಇನ್ನೊಂದು, ನಮಗೆ ವಿಷಯ ಬೇಕಂದರೆ ಹಿಂದೆ ಎಲ್ಲೆಲ್ಲೋ ಕೇಳಬೇಕಿತ್ತು, ಎಲ್ಲೆಲ್ಲೋ ಓದಬೇಕಿತ್ತು. ಇವತ್ತು ಕೇವಲ ಕ್ಷಣ ಮಾತ್ರದಲ್ಲಿ ನಮಗೆ ಆ ವಿಷಯಗಳು ಸಿಗ್ತಿದ್ದಾವೆ. ನಮಗೂ ಮನೆಯಲ್ಲಿ ತರಕಾರಿ ಇಲ್ಲ ಅಂದರೆ ಆರ್ಡರ್ ಕೊಟ್ಟರೆ 24 ಅವರ್ಸಲ್ಲಿ ಬದನೆಕಾಯಿ ನುಗ್ಗೆಕಾಯಿ ಪಲ್ಯ ಮಾಡ್ಬೋದು ನಾವು. ಇನ್ನೊಂದು ಏನಂದರೆ ಶರ್ಟ್ ಬೇಕು, ಪ್ಯಾಂಟ್ ಬೇಕು, ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಇದೆಲ್ಲ ಒಳ್ಳೆಯದು, ಇಂತಹ ಅಡ್ವಾಂಟೇಜಸ್ ನಮಗೆ ಸಿಕ್ಕಿದ್ದಾವೆ. ಆದರೆ ಇದನ್ನೇ ನಾವು ಬಳಸ್ಕೊಂಡಿದ್ರೆ ಒಂದು ಉತ್ತಮವಾಗಿರ್ಬೋದಿತ್ತು. ಆದರೆ ನಮ್ಮ ಯುವ ಜನತೆ ಇದ್ಯಾವುದನ್ನು ಸಮರ್ಪಕವಾಗಿ ಬಳಸ್ಕೊಂಡಿಲ್ಲ. ಇದರ ಹಿನ್ನೆಲೆ ಬೇರೆನೇ ಇದೆ. 2014ರಿಂದ 2016ರ ತನಕ ನಮ್ಮ ಭಾರತದಲ್ಲಿ 54 ಸೆಲ್ಫಿ ಡೆತ್ಸ್ ಆಗಿದ್ದಾವೆ. ನಮ್ಮ ದೇಶ ಇಂಥ ದೇಶ, ನಾಡಿಗಾಗಿ ರಾಷ್ಟ್ರಕ್ಕಾಗಿ ರಕ್ತ ಕೊಟ್ಟ ದೇಶ, ಅಂತಹ ಯೋಧರಿರ ದೇಶದಲ್ಲಿ ಬರೀ ಒಂದು ಲೈಕ್ಸಿಗೋಸ್ಕರ ಸೆಲ್ಫಿ ತೆಕ್ಕೊಂಡು ಸಾಯೋ ಅಂತ ಯುವ ಜನತೆ ನಮಗೆ ಬೇಕ? ಇಂತಹ ದೇಶದಲ್ಲಿ ಇಂತಹ ಯುವ ಜನತೆ ಯಾಕೆ ಬೇಕು ನಮಗೆ? ನಾಡಿಗಾಗಿ, ದೇಶಕ್ಕಾಗಿ ಇಂತಹ ಎಲ್ಲ ಹೋರಾಡಿದ, ಸ್ವತಂತ್ರ ಹೋರಾಟಗಾರಿದ್ದ ದೇಶದಲ್ಲಿ ನಾವು ಬರೀ ಕೇವಲ ಕ್ಷಣ ಮಾತ್ರದ ಲೈಕ್ಸಿಗೋಸ್ಕರ, ಯಾರನ್ನು ಇಂಪ್ರೆಸ್ ಮಾಡುವ ಕಮೆಂಟಿಗೋಸ್ಕರ ನಮ್ಮ ಜೀವನೇ ತೆಕ್ಕೊಳ್ಳುವಂತ ಪರಿಸ್ಥಿತಿಗೆ ಈಡಾಗಿದ್ದೀವಿ. ಬ್ಲೂ ವೇಲ್ ಗೇಮ್ ಬಂತು. ಯಾಕೆ ಬ್ಲೂ ವೇಲ್ ಗೇಮ್ನ ಜನ ಆಡ್ತಿದ್ದಾರೆ? ಒಂದು ಕೇವಲ ಒಂದು ಗೇಮ್ ನಮ್ಮನ್ನ ಸಾವಿನ ದೌಡಿಗೆ ಯಾಕೆ ಇದು ಮಾಡ್ತಿದೆ ಅಂದರೆ, ಮನುಷ್ಯ ಹಿಂದೆ ಎಲ್ಲ ಒಂದು ಮಗು ಏನಿದೆ ಅಂದರೆ ತನ್ನ ಅಜ್ಜ ಅಜ್ಜಿ ಮನೆ ಹೋದರೆ ಅವರ ಜೊತೆ ಸಂವಹನ ಮಾಡ್ತಿದ್ರು, ತನ್ನ ಮನೆಯಲ್ಲಿ ಸಂವಹನ ಮಾಡ್ತಿದ್ರು, ಬಾಂಧವ್ಯಗಳ ಬೆಸುಗೆ ಅಲ್ಲಿರ್ತಿತ್ತು. ಇವತ್ತೇನಂದರೆ ಬಾಂಧವ್ಯಗಳ ಬೆಸುಗೆ ಇಲ್ಲ ಸ್ನೇಹಿತರೆ, ಮಾನವೀಯತೆ ಅನ್ನೋದಿಲ್ಲ. ನಮ್ಮ ಯುವಜನತೆ ಏನಾಗಿದೆ ಅಂದರೆ, ಒಬ್ಬ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದನ್ನೆ ಕಾಪಾಡಕ್ಕೆ ಹೋಗಲ್ಲ, ಅಲ್ಲಿ ವಿಡಿಯೋ ತೆಗಿತಾ ಕೂರ್ತಾನೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹೆಂಗಸು ತನ್ನ ಗಂಡ ಸತ್ತೋಗಿದ್ದಾನಂತ ಹೇಳ್ಕೊಂಡು ಹೋಗ್ತಿದ್ದಾಳೆ, ಅಲ್ಲಿ ಅಲ್ಲಿರುವ ಎಲ್ಲ ವ್ಯಕ್ತಿಗಳು ಅದನ್ನ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ, ಹೊರತು ಯಾರು ಅಲ್ಲಿ ಎತ್ತುವಂತಹ ಪ್ರಯತ್ನ ಯಾರೂ ಮಾಡಿಲ್ಲ. ನ್ಯೂಸ್ ಅವರು ಇಡೀ ದಿನ ಅದನ್ನ ಇಟ್ಕೊಂಡು ಹಗ್ಗ ಜಗ್ಗಾಟ ಆಡಿದ್ರೆ ಹೊರತು ಯಾರು ಅದಕ್ಕೆ ಸರಿಯಾದ ಅವರ ಟಿಆರ್ಪಿ ರೇಟ್ ಹೆಚ್ಚು ಮಾಡ್ಕೊಳಕ್ಕೆ ಹೋದ್ರು ಹೊರತು ಯಾರು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ನೀಡಿಲ್ಲ. ನಾನು ಹೇಳೋದೇನಂದ್ರೆ, ಯುವ ಜನತೆ ಏನಿದ್ದೀವಿ, ನಾವು ದೇಶವನ್ನ ಸದೃಢ ಮಾಡಬಲ್ಲರು. ನಮ್ಮ ದೇಶದ ಬೆನ್ನೆಲುಬು ಏನಿದ್ರೆ ಒಂದು ರೈತರಾದ್ರೆ ಇನ್ನೊಂದು ಯುವ ಜನತೆ. ಹಾಗಾಗಿ ನಿಮ್ಮ ಒಂದು ಹೆಜ್ಜೆ ನಮ್ಮ ದೇಶದ 120 ಕೋಟಿ ಹೆಜ್ಜೆ ಇದ್ದಂತೆ. ಸೊ ಜೈ ಭಾರತ್. ಒಂದು ಅವಕಾಶಕ್ಕಾಗಿ ಧನ್ಯವಾದ.